ಪೇಟಾನಗರದ ವಾಸವಿ ಶಾಲೆಯಲ್ಲಿ ಕಾನೂನು ಸೇವಾ ಪ್ರಾಧಿಕಾರದ ಸಮಿತಿಯಿಂದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದೇ ವೇಳೆ ಮಾತನಾಡಿದ ಹಿರಿಯ ಶ್ರೇಣಿ ನ್ಯಾಯಾಧೀಶರಾದ ಡಿಆರ್ ಮಂಜುನಾಥ್, ಒಬ್ಬ ಮನುಷ್ಯ ಹುಟ್ಟಿದಾಗಿನಿಂದ ಸಾಯುವವರೆಗೆ ಕಾನೂನು ಚೌಕಟ್ಟಿನಲ್ಲಿ ಬದುಕಬೇಕು. ಕಾನೂನು ಉಲ್ಲಂಘನೆ ಮಾಡದೆ ಕಾನೂನು ಪಾಲಿಸುವುದು, ಕಾನೂನಿನ ಅರಿವು ಪಡೆಯುವುದು ಪ್ರತಿಯೊಬ್ಬರ ಹಕ್ಕು ಕರ್ತವ್ಯವಾಗಿದೆ. ಕಾನೂನುಗಳು ಮಾಡಿರುವುದು ಜನರ ಸುರಕ್ಷತೆಗಾಗಿ ಅಂತ ತಿಳಿಸಿದರು. ಅಪ್ರಾಪ್ತ ವಯಸ್ಸಿನ ಮಕ್ಕಳು ವಾಹನಗಳು ಚಲಾಯಿಸುವುದು ಅಪರಾಧ. ಯಾವುದೇ ರೀತಿಯ ಅನಾಹುತ ಅಥವಾ ಅಪಘಾತವಾದಲ್ಲಿ ನಿಮ್ಮ ತಂದೆ ತಾಯಿ ಪೋಷಕರ ಮೇಲೆ ಕೇಸ್ ದಾಖಲಾಗುತ್ತದೆ. ದೇಶದಲ್ಲಿ ಶೇಕಡಾ 20% ಜನ ಅಪಘಾತಗಳಿಂದ ಸಾವನ್ನಪ್ಪತ್ತಾ ಇದ್ದಾರೆ ಅಂತ ಕೂಡ ತಿಳಿಸಿದ್ರು. ಅವ್ರ ಕುಟುಂಬಕ್ಕೆ ಎಷ್ಟು ತೊಂದರೆ ಆಗ್ತದೆ ಪಾಪ, ಅವ್ರನ್ನ ದುಡಿಮೆ ಆಗ್ತಿದ್ದ ವ್ಯಕ್ತಿನ ಕಳ್ಕೊಂಡ್ಬಿಟ್ರಲ್ಲ ಅವರು, ಅದಕ್ಕೆ ಕಾಂಪೆನ್ಸೇಷನ್ ಗೆ ಅವಕಾಶ ಇದೆ ಕಾನೂನು ಅಡಿಯಲ್ಲಿ. ಇಂಡಿಯನ್ ಮೋಟರ್ ವೆಹಿಕಲ್ ಆಕ್ಟ್ ಅಂತ ಹೇಳ್ತೇವೆ, ತಗೊಂಬಂದು 1989 ಅಥವಾ ನೀವು ಬಿಟ್ಬಿಟ್ರಿ